ಹಾಗೂ ಎರಡನೇದು ಬೆಂಗಳೂರಿಗೆ ಈ ಪರಿಸ್ಥಿತಿ ಬರೋದಕ್ಕೆ ನೇರವಾಗಿ 40% ಕರಪ್ಷನ್ ನೇ ಕಾರಣ ತಾವು ಕೇಳಬಹುದು ಹೇಗೆ ಅಂತ ಹೇಳಿ 40 ಬಿಬಿಎಂಪಿ ಕಾಂಟ್ರಾಕ್ಟರ್ಸ್ ಹೇಳಿದ್ದಾರೆ 50% ನೀವು ಲಂಚ ತಗೊಂಡ ಮೇಲೆ ಯಾವ ರಸ್ತೆ ಉಳಿತದೆ ಹೇಳಿ ಯಾವ ಕಾಲುವೆ ಉಳಿತದೆ ಯಾವ ಫ್ಲೈಓವರ್ ಉಳಿತದೆ ಇವತ್ತು ರಸ್ತೆಗಳು ಕಿತ್ತೋಗಿದಾವೆ ಫ್ಲೈಓವರ್ ಓಪನ್ ಆಗಿ ಒಂದು ವಾರದಲ್ಲಿ ಮುಚ್ಚುತ್ತಾರೆ ಕಾಲುವೆಗಳು ಕಿತ್ತುಕೊಂಡು ಹೋಗ್ತಾ ಇದ್ದಾವೆ ಎಲ್ಲದಕ್ಕೂ ಕಾರಣ ಏನು ಈ 40% 50% ನೀವು ದುಡ್ಡು ತಿಂದ ಮೇಲೆ ಇನ್ನ ಉಳಿದಿರೋ 50% ಅಲ್ಲಿ ಇನ್ನ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಇವತ್ತು ಈ ಕರಪ್ಷನ್ ಅನ್ನೋದು ಯಾಕೆಂದ್ರೆ ಕೆಲವು ಮಾಧ್ಯಮದ ಸ್ನೇಹಿತರು ಕೆಲವು ಜನಪ್ರತಿನಿಧಿಗಳು ಪ್ರಶ್ನೆ ಮಾಡ್ತಾರೆ ಏನ್ರಿ ಕರಪ್ಷನ್ ಇವತ್ತೆ ಹೊಸದ ಅಂತ ಆದ್ರೆ ಇವತ್ತು ಬೆಂಗಳೂರಿನ ಜನಗಳ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಸರ್ಕಾರಕ್ಕೆ ಬಿಜೆಪಿ ಅವರಿಗೆ ಧನ್ಯವಾದ ಹೇಳಬೇಕು 100 ರೂಪಾಯಿ ಖರ್ಚು ಮಾಡಿದ್ರೆ ಬರೀ 50 ರೂಪಾಯಿ ತಿಂತಾ ಇದ್ರಾ ಇನ್ನು 50 ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಾ ಕೆಲಸಕ್ಕೆ ಅಂತ ನಾವು ಧನ್ಯವಾದ ಹೇಳಬೇಕಾ ಬಿಜೆಪಿ ಅವರಿಗೆ ಸರ್ಕಾರಕ್ಕೆ 50 ರೂಪಾಯಿ 100 ರೂಪಾಯಿಯಲ್ಲಿ ತಿಂದ ಮೇಲೆ ಇನ್ನು 50 ರೂಪಾಯಿಗೆ ಕಿತ್ಕೊಂಡು ಹೋಗದೆ ಇರುವಂತ ಕೆಲಸ ಮಾಡಲಿಕ್ಕೆ ಸಾಧ್ಯನಾ ಅಥವಾ ಕಿತ್ಕೊಂಡು ಹೋಗುವಂತ ಕೆಲಸ ಆಗತ್ತಾ ಸೊ ಈ 40% ಕರಪ್ಷನ್ 50% ಕರಪ್ಷನ್ ಯಾರು ತಾವು ಉಡಾಫೆಯಿಂದ ಮಾತಾಡ್ತೀರಾ ಇದರ ನಿಜವಾದ ಮುಖ ದರ್ಶನ ಇವತ್ತು ಬೆಂಗಳೂರಿನಲ್ಲಿ ಆಗ್ತಾ ಇದೆ ಕರಪ್ಷನ್ ಈ ಮಟ್ಟಕ್ಕೆ ಹೋದ್ರೆ ಏನಾಗುತ್ತೆ ವ್ಯವಸ್ಥೆ ಯಾವ ತರ ಕುಸಿತದೆ 5 ವರ್ಷದಲ್ಲಿ ಪ್ರಪಂಚದಕ್ಕೆ ಒಂದು ಮುಕುಟ ಆಗಿದ್ದಂತ ಬೆಂಗಳೂರು ಇವತ್ತು ದೂಷಣೆಗೆ ಒಳಗಾಗುವಂತ ನಗರವಾಗಿ 5 ವರ್ಷದಲ್ಲಿ ಯಾವ ತರ ಪರಿವರ್ತನೆ ಆಗುತ್ತೆ ಭ್ರಷ್ಟಾಚಾರದಿಂದ ಆಡಳಿತ ಕೊರತೆಯಿಂದ ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ಇವತ್ತು ನಡೀತಾ ಇರೋ ವಿದ್ಯಮಾನಗಳು ಜನ ಅನುಭವಿಸ್ತಾ ಇರುವ ಕಷ್ಟ ಜನಗಳ ಆಕ್ರೋಶ ಇವೇ ನಿಮಗೆ ಸಾಕ್ಷಿ ಒಂದ್ ಕಡೆ 50% ಕರಪ್ಷನ್ ಆದ್ರೆ ಇನ್ನೊಂದ್ ಕಡೆ ಏನಾಗ್ತಾ ಇದೆ ಅಂದ್ರೆ ಈ 50% ತಿನ್ನಬೇಕಾದ್ರೆ ಅದಕ್ಕೆ ಪೂರಕವಾಗಿ ಇಲ್ಲಿನ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಬರೋ ದುಡ್ಡೆಲ್ಲ ತೆಗೆದು ಅದೇ ಬರೀ ಟಾರ್ ರೋಡ್ಗಳಿಗೆ ಡ್ರೈನ್ಗೆ ಹಾಕ್ತಾರೆ ಸೊ ನೀವು ಸರ್ಕಾರ ಖರ್ಚು ಮಾಡುವ ಬಜೆಟ್ ಅನ್ನ ತೆಗೆದು ನೋಡಿ ಬೆಂಗಳೂರಲ್ಲಿ ಅದರಲ್ಲಿ 80% ರೋಡ್ ಅಂಡ್ ಡ್ರೈನ್ಸ್ ಅಂತ ಇರುತ್ತೆ ಯಾಕೆ ಅಂದ್ರೆ ಈ ರೋಡ್ಗಳು ಆ ಡ್ರೈನ್ಗಳು ಬೆಂಗಳೂರಲ್ಲಿ ಒಂದು ಹಳೇದೊಂದು ಮಾತಿದೆ ಹಳೆ ಕಲ್ಲು ಹೊಸ ಬಿಲ್ಲು ಅದು ಯಾವಾಗ ಸಾಧ್ಯ ಅಂದ್ರೆ ಬರೀ ರೋಡ್ ಅಂಡ್ ಡ್ರೈನ್ ಅನ್ನೋ ವರ್ಕ್ಗಳು ತಗೊಂಡ್ರೆ ಆ ರೋಡ್ಗೆ ಒಳ್ಳೆ ಬಣ್ಣ ಕರಿ ಬಣ್ಣ ಬಳದಂಗೆ ಟಾರ್ ಹಾಕೋದು ಹಳೆ ಡ್ರೈನ್ನ ಕಿತ್ತು ಅದೇ ಫುಟ್ಪಾತ್ ಅನ್ನ ತಿರ್ಗಾ ರೀಡೂ ಮಾಡೋದು ಇದು 50% ದುಡ್ಡು ಹೊಡೆಯೋದಕ್ಕೆ ಬಹಳ ಅನುಕೂಲ ಅದೇ ಏನು ಒಂದ್ ಕಡೆ 10th ಕ್ರಾಸ್ ಇಂದ 5th ಕ್ರಾಸ್ ವರೆಗೆ ರೋಡ್ ಇನ್ನೊಂದು ಹೆಡ್ ಅಲ್ಲಿ 5th ಕ್ರಾಸ್ ಇಂದ 10th ಕ್ರಾಸ್ ವರೆಗೆ ರೋಡ್ ಒಂದೊಂದೇ ಕೆಲಸಕ್ಕೆ ಎರಡೆರಡು ಬಿಲ್ ಮಾಡಿ ಲೂಟಿ ಹೊಡೆಯೋದಕ್ಕೆ ಇಂಥ ಕೆಲಸಗಳನ್ನ ಕೈಗೆತ್ತಿಕೊಂಡು ಬೆಂಗಳೂರಿಗೆ ಅವಶ್ಯಕತೆ ಇರತಕ್ಕಂತ ರಾಜಕಾಲುವೆಗಳು ಬೆಂಗಳೂರಿಗೆ ಮೂಲಭೂತವಾಗಿ ಅವಶ್ಯಕತೆ ಇರತಕ್ಕಂತ ಫ್ಲೈಓವರ್ಗಳು ಇಂಥವುಗಳನ್ನೆಲ್ಲ ಕೈಬಿಟ್ಟು ಎಲ್ಲಿ ದುಡ್ಡು ತಿನ್ನೋದಕ್ಕೆ ಅನುಕೂಲ ಇದೆ ಅಂತ ಕೆಲಸಗಳನ್ನ ಮಾಡಿ ಅವ್ಯಾವು ಶಾಶ್ವತವಾಗಿ ಇಲ್ಲದೆ ಇರುವಂತಹ ಕಳಪೆ ಕಾಮಗಾರಿಗಳನ್ನ ಮಾಡಿ ಮೂಲಭೂತ ಇನ್ಫ್ರಾಸ್ಟ್ರಕ್ಚರ್ ಸ್ಟಾರ್ಮ್ ವಾಟರ್ ಡ್ರೈನ್ಸ್ ರಾಜಕಾಲುವೆಗಳು ಫ್ಲೈಓವರ್ಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರೋದು ಕೂಡ ಇವತ್ತು ಬೆಂಗಳೂರಿನ ಪರಿಸ್ಥಿತಿಗೆ ಕಾರಣ ಹಿಂದೆ ಸರ್ಕಾರ ಇದ್ದಾಗ ಪ್ರತಿ ಬಜೆಟ್ ನಲ್ಲೂ ಕೂಡ ಸಾಕಷ್ಟು ಹಣವನ್ನ ನಾವು ರಾಜಕಾಲುವೆಗಳ ಅಭಿವೃದ್ಧಿಗೆ ತೆಗೆದಿಡ್ತಾ ಇದ್ವಿ ಈ ಸರ್ಕಾರ ಬಂದ ಮೇಲೆ ಅದನ್ನೆಲ್ಲ ಗಾಳಿಗೆ ತೂರಿ ಎಲ್ಲು ನೀರು ಬಿಟ್ಟು ಎಲ್ಲ ಬರೋ ದುಡ್ಡೆಲ್ಲ ಬರೀ ಅದೇ ಟಾರ್ ಹಾಕೋದು ಅದೇ ಫುಟ್ಪಾತು ಅದೇ ಡ್ರೈನ್ ಯಾಕೆ ಅಂದ್ರೆ ಅದರಲ್ಲಿ ದುಡ್ಡು ಹೊಡೆಯೋದಕ್ಕೆ ಅನುಕೂಲ ಇದೆ ಅಲ್ಲಿ 50% ಹೊಡಿಬಹುದು ಮನಸ್ ಮಾಡಿದ್ರೆ ಕೆಲವರು ಬಹಳ ಕಲಾವಿದರಂತವರು 100ಕ್ಕೆ 100 ದುಡ್ಡು ಹೊಡಿತಾರೆ ಯಾಕಂದ್ರೆ ಯಾವುದೋ ರೋಡ್ ಕೆಲಸನೇ ಆಗಿರೋದಿಲ್ಲ ಆದ್ರೆ ಬಿಲ್ ಆಗಿರುತ್ತೆ.